Guys, I'm in Gulmarg. Woo! ಫೈನಲಿ ನಮ್ಮ ಹೋಟ್ಲ್ ಹತ್ರ ಬಂದಿದೀವಿ. ಫುಲ್ ಇದೆ ನಮ್ಮ ರೆಸಾರ್ಟ್, ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಈ ತರ ಇದೆ ನಮ್ಮ ಹೋಟ್ಲ್ ರೆಸಾರ್ಟ್ ಮೇಲ್ಗಡೆ. ಚೆನ್ನಾಗಿದೆಲ್ಲ, ಬೆಳಗ್ಗೆ ಬೆಳಗ್ಗೆನೆ ಸ್ಲಿಪ್ ಆಗ್ಬಿಟ್ಟು ಟಪಲ್ ಆಗ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ತಿದೆ. ಮಿಸ್ಟರ್ ವಿಕ್ರಮ್, ರೀತು ಆ್ಯಂಡ್ ಪ್ರಿಯಾಂಕಾ, ಗೇಮ್ ಆಫ್ ಥ್ರೋನ್ಸ್ ಒಳಗೆ ಅವ್ರು ನಡ್ಕೊಂಡು ಹೋಗ್ತಿರ್ತಾರಲ್ಲ. ಸೊ ಗೈಸ್, ಆಲ್ರೆಡಿ ಒಂದ್ಸರಿ ಜಾರ್ ಬಿದ್ದಾಗಿದೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವರ್ಲ್ಡ್ ಚಾನಲ್ ಅಗೇನ್. ಬ್ಯೂಟಿಫುಲ್ ಕಾಶ್ಮೀರ್ನ ಎಪಿಸೋಡ್ 2ಗೆ ನಿಮಗೆಲ್ಲ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಗುಲ್ಮರ್ಗ್ನ ಬ್ಯೂಟಿನ ತೋರಿಸ್ತಿದ್ದೀವಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಸೊ ಎಪಿಸೋಡ್ 1ನಲ್ಲಿ ನಾವು ಡ್ರಂಗ್ ವಾಟರ್ಫಾಲ್ ವಿಸಿಟ್ ಮಾಡಿ ಗುಲ್ಮರ್ಗ್ ರೀಚ್ ಆಗೋ ಜರ್ನಿನ ನೋಡಿದ್ವಿ. ನಾವು ಗುಲ್ಮರ್ಗಲ್ಲಿ ಸ್ಟೇ ಮಾಡ್ತಿದ್ದಿದ್ದರಿಂದ ನಮ್ಮ ಟ್ಯಾಕ್ಸಿ ಹೋಟೆಲ್ವರೆಗೂ ಡ್ರಾಪ್ ಮಾಡಬೇಕಿತ್ತು. ಗುಲ್ಮರ್ಗ್ ಪಾರ್ಕಿಂಗ್ ಗೇಟಿಂದ ನಾವು ಇರೋ ಹೋಟೆಲ್ ಬಂದ್ಬಿಟ್ಟು 2.7 ಕಿಲೋಮೀಟರ್ ಆಗುತ್ತೆ. ಸ್ನೋಫಾಲ್ ಹೆವಿ ಇದ್ದಿದ್ರಿಂದ ನಮಗೆ ವಿಸಿಬಿಲಿಟಿ ಏನೂ ಇರಲಿಲ್ಲ. ಎಲ್ಲಿ ನೋಡಿದ್ರು 360 ಡಿಗ್ರಿ ಆಂಗಲ್ ಇಂದ ಬರೀ ವೈಟ್ ವೈಟ್ ಸ್ನೋ ಕಾಣಿಸ್ತಿತ್ತು. ಆದ್ರೆ ನಮಗೆ ಮಾತ್ರ ಫುಲ್ ಎಕ್ಸೈಟ್ಮೆಂಟು, ಯಾಕಂದ್ರೆ ಈ ತರ ಸ್ನೋ ನೋಡಿದ್ದು ಫಸ್ಟ್ ಟೈಮ್. ಎವ್ರಿ ಮೂಮೆಂಟ್ ನ ಕಣ್ ತುಂಬಾ ಎಂಜಾಯ್ ಮಾಡ್ತಿದ್ವಿ ನಾವೆಲ್ಲ. ಗುಲ್ಮರ್ಗ್ ಇನ್ ದ ವಿಂಟರ್ ಸೀಸನ್ ಈಸ್ ಅ ಪ್ಯಾರಡೈಸ್ ಫಾರ್ ಸ್ನೋ ಲವರ್ ಅಂಡ್ ಅಡ್ವೆಂಚರ್ ಎಂಥೂಸಿಯಾಸ್ಟ್. ಗುಲ್ಮರ್ಗ್ ರಿಸೀವ್ಸ್ ಹೆವಿ ಸ್ನೋಫಾಲ್ ಡ್ಯೂರಿಂಗ್ ದ ವಿಂಟರ್ ಮಂತ್ಸ್, ಬ್ಲಾಂಕೆಟಿಂಗ್ ದ ಎಂಟೈರ್ ರೀಜನ್ ಇನ್ ಅ ಥಿಕ್ ಲೇಯರ್ ಆಫ್ ಸ್ನೋ. ದಿಸ್ ಕ್ರಿಯೇಟ್ಸ್ ಬ್ರೆತ್ ಟೇಕಿಂಗ್ ಲ್ಯಾಂಡ್ಸ್ಕೇಪ್ಸ್, ಪರ್ಫೆಕ್ಟ್ ಫಾರ್ ಫೋಟೋಗ್ರಫಿ ಅಂಡ್ ಸೀನಿಕ್ ವಾಕ್ಸ್. ಫೈನಲಿ ನಮ್ಮ ಹೋಟ್ಲ್ ಹತ್ರ ಬಂದಿದ್ದೀವಿ, ಆದರೆ ಏನೂ ಕಾಣಿಸ್ತಾ ಇಲ್ಲ, ವಿಸಿಬಿಲಿಟಿ ಫುಲ್ ಕಡಿಮೆ ಇದೆ. ಅಲ್ಲಿ ಅಲ್ಲಿ ಮೇಲ್ಗಡೆ ನಮ್ಮ ಹೋಗ್ತಿದೆ, ಕಾಣಿಸ್ತಾ ಇದೆಯಾ? ಇವಾಗ ಚೆಕ್ ಇನ್ ಮಾಡಬೇಕು. ಗುಲ್ಮರ್ಗ್ ಸ್ಕೀ ಹಿಲ್ ರೆಸಾರ್ಟ್. ಗುಲ್ಮರ್ಗ್ ಇಸ್ ರಿನೌಡ್ ಫಾರ್ ಇಟ್ಸ್ ಸ್ಕೀಯಿಂಗ್ ಅಪಾರ್ಚುನಿಟೀಸ್. ದ ವಾಸ್ಟ್ ಎಕ್ಸ್ಪಾನ್ಸ್ ಆಫ್ ಸ್ನೋ ಕವರ್ಡ್ ಸ್ಲೋಪ್ಸ್ ಮೇಕ್ಸ್ ಇಟ್ ಅನ್ ಐಡಿಯಲ್ ಡೆಸ್ಟಿನೇಷನ್ ಫಾರ್ ಬೋತ್ ಅಮೆಚುವರ್ ಅಂಡ್ ಪ್ರೊಫೆಷನಲ್ ಸ್ಕೀಯರ್ಸ್. ದ ಗುಲ್ಮರ್ಗ್ ಗೊಂಡೋಲಾ ಈಸ್ ಒನ್ ಆಫ್ ದ ಹೈಯೆಸ್ಟ್ ಕೇಬಲ್ ಕಾರ್ಸ್ ಇನ್ ದ ವರ್ಲ್ಡ್. ಟೇಕ್ಸ್ ಯು ಟು ದ ಅಪ್ಪರ್ ರೀಚಸ್ ವೇರ್ ಯು ಕ್ಯಾನ್ ಸ್ಕೀ ಡೌನ್ ಪ್ರಿಸ್ಟೀನ್ ಸ್ಲೋಪ್ಸ್. ಗುಲ್ಮರ್ಗ್ಸ್ ವಿಂಟರ್ ಸೀನರಿ ಅಲೋನ್ ಇಸ್ ವರ್ತ್ ದ ವಿಸಿಟ್. ದ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ಹಿಮಾಲಯಸ್ ಪ್ರೊವೈಡ್ ಅ ಸ್ಟನ್ನಿಂಗ್ ಬ್ಯಾಕ್ ಡ್ರಾಪ್ ಟು ದ ಕ್ವೈಂಟ್ ಟೌನ್. ಅಮಿಡ್ಸ್ ದ ಸ್ನೋ ಕವರ್ಡ್ ಟ್ರೀಸ್ ಇಸ್ ಟ್ರೂಲಿ ಮ್ಯಾಜಿಕಲ್. ಒನ್ಸ್ ವಿ ರೀಚ್ ದ ಹೋಟೆಲ್, ಹೋಟೆಲ್ ಸ್ಟಾಫ್ ಕೋಡ್ನ ಕ್ಲಿಯರ್ ಮಾಡಿಕೊಂಡು ATV ರೈಡ್ ತೊಗೊಂಡು ಬರೋಕ್ಕೆ ಸ್ವಲ್ಪ ಟೈಮ್ ಇತ್ತು. ಮೀನ್ವೈಲ್ ನಾವು ಸ್ನೋನಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದ್ವಿ. ಗುಲ್ಮರ್ಗ್ ಇಸ್ ಟ್ರೂಲಿ ಅ ಹೆವೆನ್ ಪ್ಲೇಸ್ ಟು ವಿಸಿಟ್ ಇನ್ ಕಾಶ್ಮೀರ್. ಎಷ್ಟು ಡೀಪ್ ಸ್ನೋ ಇದೆ ಅಂತ ನೋಡಿ, ಎಷ್ಟು ಡೀಪ್ ಇದೆ. ಈ ಹೇ ಹಮಾರಿ ಗುಲ್ಮರ್ಗ್ ಕೀ ಹಿಲ್ ರೆಸಾರ್ಟ್ ಕೆ ಸ್ಟಾಫ್ ಸೈಯದ್ ಬಿಲಾಲ್, ಫರ್ಹಾನ್ ಅಲಿ, ಜಾಹಿದ್ ಹಮೀದ್, ಸೈಯದ್ ಬಿಲಾಲ್. ಲಗೇಜ್ ಎಲ್ಲ ಲೋಡಿಂಗ್ ಆಗ್ತಾ ಇದೆ ಇವಾಗ. ATV ಬೈಕ್ ಅಲ್ಲಿ ತಗೊಂಡು ಮೇಲ್ಗಡೆ ರಿಸಾರ್ಟ್ ಇಕ್ಕಿ.
ನಿಮ್ಮ ರೆಸಾರ್ಟ್ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಎ ಟಿ ವಿ ಬೈಕಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ, ಇವಾಗ ಲಗೇಜ್ ಎಲ್ಲ ತಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಎ ಟಿ ವಿ ಬೈಕ್ ನಮಗೆ ಇಲ್ಲಿಂದ ರೆಸಾರ್ಟ್ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಇರುತ್ತೆ. ಓಕೆ, ಈ ಥರ ಕಾಣಿಸ್ತಾ ಇದೆ ಇವಾಗ ಗುಲ್ಮರ್ಗ್. ವಿಸಿಬಿಲಿಟಿ ಕಡಿಮೆ ಇದೆ. ಇವರೆಲ್ಲ ರಿಸಾರ್ಟಿನ ಸ್ಟಾಫು, ನಮಗೆ ರೋಡೆಲ್ಲ ಕ್ಲಿಯರ್ ಮಾಡಿಬಿಟ್ಟು, ಸ್ನೋಫಾಲ್ ಎಲ್ಲ ರೋಡೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಇವಾಗ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ ಜಾರ್ತಾ ಇದೆ ನೋಡಿ ಟೈರು, ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾ ಇದ್ದೀವಿ. ದೇಖ ಸಕತೆ ಹಮಾರಾ ರೋಡ್ ಕಿತ್ನಾ ಜಬರ್ದಸ್ತ ರೋಡ್ ಹೈ, ಹಮ್ ಅಭಿ ಯಹಾಂ ಪೆ ಆಫ್ ರೋಡಿಂಗ್ ಕರ್ ರಹೇ ಹೈ. ಲುಕ್ ಅಟ್ ದ ಕಾರ್ಸ್ ವ್ಯೂ, ವಾವ್ ಬಹುತ್ ಬ್ಯೂಟಿಫುಲ್ ಹೈ, ಔಸಮ್. ವಾವ್ ಪೇಡ್ ದೇಖಿಯೇ ಆಪ್ ಕಿತ್ನಾ ಚಮಕ್ ರಹಾ ಹೈ. Hotel Seeky Hill Resort. Oh, yes, we are staying here. This is our sir. Hello. This is telling in your hotel. Ye hai hamara Gulmarg Hill Resort. Ee tarah ide nam hotel resort mele. ಇಲ್ಲಿಂದ ನಿಮ್ಗೆ ವ್ಯೂ ತೋರಿಸ್ತೀನಿ. ಏನು ಸಕತ್ತಾಗಿದೆ ಅಲ್ವಾ, ಹೆವೆನ್ ಆನ್ ಅರ್ಥ್ ಅನ್ನ ಹೇಳ್ತಾರಲ್ವಾ, ಅದಕ್ಕೆ ಅನ್ಸುತ್ತೆ. ಆಪ್ಕ ನಾಮ್ ಶೌಕತ್ ಅಜ್ಜಿ. ಏ ಹಮಾರಾ ಚೆಕ್ ಇನ್ ಪ್ರೊಸೆಸ್ ಹೋರ. ಓಕೆ ಗುಡ್. ಓಕೆ ಇದು ರಿಸೆಪ್ಷನ್ ಏರಿಯಾ. ಓಕೆ ಗೈಸ್, ಚೆಕ್ ಇನ್ ಎಲ್ಲ ಆಗಿದೆ, ಇವಾಗ ರೂಮ್ ಟೂರ್ ಮಾಡ್ಸೋಣ. ನಮ್ಮ ರೂಮ್ ನಂಬರ್ 106. ಓಕೆ ಓಪನ್ ಮಾಡೋಣ. ಸೊ ನಮ್ಮ ರೂಮ್ ಅಪ್ಗ್ರೇಡ್ ಆಗಿದೆ ಸ್ವೀಟ್ಗೆ ಡಿಲೆಕ್ಸ್ ಇಂದ. ಟೇಬಲ್ ಇದೆ, ಒಂದು ಚಿಕ್ಕದು ಫೋನ್ ಇದೆ, ರಿಸೆಪ್ಷನ್ಗೆ ಕಾಲ್ ಮಾಡಬೇಕಂದ್ರೆ. ಇದು ಬೆಡ್ಡು, ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಎಲ್ಲ ಇದೆ, ಹೀಟರ್ ಇದೆ, ಈ ಕಡೆ ವಾರ್ಡ್ರೋಬ್, ಇಲ್ಲಿ ಬಾತ್ರೂಮ್ ಇದೆ. ಓಕೆ ಬಾತ್ರೂಮ್ ಇದೆ, ಸ್ವಲ್ಪ ಚಿಕ್ಕದು ಬಟ್ ಅಡ್ಜಸ್ಟಬಲ್. ಟವಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಸೋಪ್ ಶಾಂಪು ಬೇಸಿಕ್ ನೆಸೆಸಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಟಿವಿ ಇದೆ, ಕಾಫಿ ಕೆಟಲ್ ಇದೆ, ಒಂದು ಸೋಫಾ ಇದೆ, ಆಮೇಲೆ ಎರಡು ಚೇರ್, ಒಂದು ಚಿಕ್ಕ ಟೇಬಲ್. ಅವ್ರು ಕೂತ್ಕೊಂಡು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಲ್ಲಿಂದ ವ್ಯೂ ನೋಡಿ.
नाइस ना वाव Once we checked in, we had nice dinner in the evening and called it off for the day. Good morning from Gulmarg. ಬೆಳಗ್ಗೆ ಹತ್ತುವರೆ ಯಾವ ಥರ ಸ್ನೋ ಬೀಳ್ತಾ ಇದೆ ನೋಡಿ ಇದು ನಮ್ಮ ಹೋಟ್ಲು ಸೊ ದಿಸ್ ಇಸ್ ಔಟ್ಸೈಡ್ ವ್ಯೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಅಲ್ಲಿ ಜನ ಬರ್ತಾ ಇದಾರಲ್ವಾ ಇವತ್ತು ಆ್ಯಕ್ಚುಲಿ ಎ ಟಿ ವಿ ಹಾಳಾಗೋಗಿದೆ ಎ ಟಿ ವಿ ಬೈಕು ಬೆಳಗ್ಗೆ ಬೆಳಗ್ಗೆನೆ ಸ್ಲಿಪ್ ಆಗಿಬಿಟ್ಟು ಟಪ್ಪಲ್ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅದಕ್ಕೆ ಇವತ್ತಿನ ಗೆಸ್ಟ್ಗಳೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ ಕೆಳಗಡೆಯಿಂದ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಕೆಳಗಡೆ ರೋಡ್ ಕಾಣಿಸ್ತಾ ಇಲ್ಲ ವಿಸಿಬಿಲಿಟಿ ತುಂಬ ಕಡಿಮೆ ಇದೆ ಎನಿವೇಸ್ ಫುಲ್ ಸ್ನೋ ಇದೆ ಬೀಳ್ತಾ ಇದೆ ಕೈ ಮೇಲೆಲ್ಲ ನೋಡ್ಬೋದು ನೀವು ಎಷ್ಟು ಸ್ನೋ ಬೀಳ್ತಾ ಇದೆ ನಿನ್ನೆಯಿಂದ ಕಡಿಮೆನೇ ಆಗಿಲ್ಲ ರಾಜ್ಯ ಎಲ್ಲ ಫುಲ್ ಸ್ನೋ ಆಗಿದೆ ಇವತ್ತು ಹಂಗೆ ಇದ್ದಾರೆ ಅಂತ ಹೇಳಿದ್ದಾರೆ ಏನು ಮಾಡೋಣ ಒಂದು ಅನ್ಫಾರ್ಚುನೇಟ್ ವಿಷಯ ಏನಂದರೆ ನಿನ್ನೆನೇ ಗೊಂಡೋಲ ಬಂದಿತ್ತು ಗೊಂಡೋಲ ಕೇಬಲ್ ರೈಡು ಇವತ್ತು ಬಂದಾಗಿದೆ ಕ್ಲೋಸ್ ಆಗ್ಬಿಟ್ಟಿದೆ ನಮಗೆ ಗೊಂಡೋಲ ಕೇಬಲ್ ರೈಡ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಕ್ಲೋಸ್ ಆಗ್ಬಿಟ್ಟಿದೆ ಎನಿವೇ ದುಡ್ಡಂತೂ ರಿಫಂಡ್ ಆಗುತ್ತೆ ಬಟ್ ದುಡ್ಡು ತೊಗೊಂಡು ಏನು ಮಾಡೋದು ಆ ದುಡ್ಡನ್ನ ಮತ್ತೆ ಅರ್ನ್ ಮಾಡೋದು ಎಕ್ಸ್ಪೀರಿಯೆನ್ಸ್ ಆಗಬೇಕಿತ್ತು ಬಟ್ ಎನಿವೇಸ್ 23ಗೆ ಮೋಸ್ಟ್ಲಿ ಥರ್ಸ್ಡೇ ಫ್ರೈಡೇ ಸ್ಕೈ ಕ್ಲಿಯರ್ ಇರುತ್ತಂತ ಹೇಳಿದ್ದಾರೆ ಫೋರ್ಕಾಸ್ಟಿಂಗ್ ಇದೆ ಬಂದರೂ ಬರ್ಬೋದು ನಾವು ಗೊಂಡೋಲ ಮಾಡೋಕ್ಕೆ ಅಪ್ಡೇಟ್ ಮಾಡ್ತೀನಿ ಓಕೆ ಗೆಸ್ಟ್ ಬರ್ತಾ ಇದ್ದಾರೆ ಇಲ್ಲಿ ಸ್ಲೋ 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 ನೋಡಿ ಎಷ್ಟು ಕಷ್ಟಪಟ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಗೆಸ್ಟ್ ಸ್ಟಾಫ್ ಕರ್ಕೊಂಡು ಬರ್ತಾ ಇದ್ದಾರೆ ಪಾಪ ಓಕೆ ಚೆಕ್ಔಟ್ ಆಗಿ ಎಲ್ಲ ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿ ಕೂತ್ಕೊಂಡಿದ್ದೀವಿ ಕ್ಯಾಬ್ ಬರ್ತಾ ಇದೆ ಕ್ಯಾಬ್ ಓಕೆ ಗೈಸ್ ವಿ ಹ್ಯಾವ್ ಚೆಕ್ಡ್ ಔಟ್ ಫ್ರಮ್ ಗುಲ್ಮರ್ಗ್ ಸ್ಕಿ ಹಿಲ್ ರೆಸಾರ್ಟ್ ಇವಾಗ ಕೆಳಗಡೆ ಹೋಗೋದು ತುಂಬ ಕಷ್ಟ ಇದೆ ಯಾಕಂದರೆ ಎ ಟಿ ವಿ ಬೈಕ್ ವರ್ಕ್ ಆಗ್ತಾ ಇಲ್ಲ ನಾವು ನಡ್ಕೊಂಡೇ ಹೋಗಬೇಕು ನೋಡಿ ಓಕೆ ಲೆಟ್ಸ್ ಗೋ ಸೊ ಹಿಯರ್ ಕಮ್ಸ್ ಮಿಸ್ಟರ್ ವಿಕ್ರಮ್ and behind him is Ritu and Priyanka and that's our hotel bye bye Gulmarg ki hill resort hadali est kashta patkon hogta idare nodi yenu illa andre minimum 5 foot snow ide nam kaal kelagade ಗೇಮ್ ಆಫ್ ಥ್ರೋನ್ಸ್ ಒಳಗೆ ಅವ್ರು ನಡ್ಕೊಂಡು ಹೋಗ್ತಿರ್ತಾರಲ್ಲ ಹಿಂಗೆ ಹೋಗ್ತಿರ್ತಾರಲ್ಲ ಅವ್ರು ಹಾಯ್ ಗಾಯ್ ದೇಖೋ ಕಶ್ಮೀರ್ ಮೇ ಕಿತ್ನಾ ಬರ್ಫ್ ಪಡ್ ರಹಾ ಹೈ ये भाई बर्फ मांग रहा था रोकने का नाम ही नहीं ले रहा है बर्फ सबसे ज्यादा बर्फबारी हो रही है यहाँ पर कश्मीर में इस वक्त ये हमारे कश्मीर के भाजन है जो हमको है हमको मदद कर रहे हैं हमारा फर्ज है भाई और हमारे हाय
Since Gondola was closed due to heavy snowfall and bad weather, we planned to do snow activities for the day. We hired a local guide and cab who took us from hotel to Gulmarg Key Activities Point. And doing skiing was a first time experience which we all enjoyed to the core. Good. So guys, you are just a little activities. Musko mandir bhi. ಸೊ ಗೈಸ್, ನಾವು ಇನ್ನೂ ಗುಲ್ಮರ್ಗಲ್ಲಿ ಇದ್ದೀವಿ. ಸಂಜೆ 5 ಗಂಟೆ ಆಗಿದೆ. ವೆದರ್ ಎಷ್ಟು ಖರಾಬ್ ಆಗ್ಬಿಟ್ಟಿದೆ ಅಂದ್ರೆ ನೋಡಿಲಿ. ಈಗ ಕಾಣಿಸ್ತಿಲ್ಲ, ವಿಸಿಬಿಲಿಟಿ ಫುಲ್ ಕಡಿಮೆ ಇದೆ. ನಮ್ಮ ಕ್ಯಾಬ್ ಡ್ರೈವರ್ ನಮ್ಗೆ ತುಂಬಾ ವೇಟ್ ಮಾಡಿಸ್ತಾ ಇದ್ದಾರೆ, ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ ಎಲ್ಲೋ. ನಾವು 2 ಅವರ್ಸ್ ಇಂದ ವೇಟ್ ಮಾಡ್ತಾ ಇದೀವಿ ಕ್ಯಾಬ್ಗೆ. ಇಲ್ಲಿಂದ ತನ್ಮಾರ್ಗ್ ಹೋಗ್ಬೇಕು, ತನ್ಮಾರ್ಗ್ ಇಂದ ಶ್ರೀನಗರ್ ಹೋಗ್ಬೇಕು. ನಾವು ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ, ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸದ್ಯಕ್ಕೆ ಸ್ನೋಫಾಲ್ ಅಂತೂ ನಮಗಂತೂ ಎಂಜಾಯ್ಮೆಂಟ್ ಆಗ್ತಾ ಇದೆ. ವಿ ಆರ್ ಫುಲ್ ಎಕ್ಸೈಟೆಡ್. ವೆದರ್ ಬ್ಯಾಡ್ ವೆದರ್ ಇದ್ರೂ ನಮಗೆ ಸ್ನೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ, ಆಲ್ ಮಿಕ್ಸ್ಡ್. ಒಂದು ಆಂಬ್ಯುಲೆನ್ಸ್ ಬರ್ತಾ ಇದೆ, ಟ್ರಾಫಿಕ್ ನೋಡಿ. So that was our unforgettable experience in Gulmarg for the first time. We do come back to Gulmarg in 3 days. We have missed Gondola ride, which will be another episode of Beautiful Kashmir series. If you like the video, please do like and share the video. Comment how you felt and your experience about Gulmarg. Also let me know any particular topic or place on which video should be made by me. See you in the next episode. Till then, take care and stay tuned.